ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋದ್ರಿಂದಾಗಿ ಅಭ್ಯರ್ಥಿಗಳು ತಮ್ಮದೇ ಆದಂತಹ ಪ್ರಚಾರ ಕಾರ್ಯದಲ್ಲಿ ತಮ್ಮಂತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಆದರೆ ಬೋವಿ ಗುರುಪೀಠದಲ್ಲಿ ಆ ವೇದಿಕೆಯನ್ನ ರಾಜಕೀಯಕ್ಕೆ, ರಾಜಕೀಯದ ಭಾಷಣಕ್ಕೆ ಬಳಸಿಕೊಂಡಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಬೋವಿ ಗುರುಪೀಠದಲ್ಲಿ ರಾಜಕೀಯ ಭಾಷಣ ಆರೋಪ ಕೇಳಿ ಬಂದಿದೆ. ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಬಿವೈ ರಾಘವೇಂದ್ರ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಕೂಡ ವರದಿಯನ್ನು ಮಾಡಿರುತ್ತೆ. ಚಿತ್ರದುರ್ಗದ ಬೋವಿ ಗುರುಪೀಠವನ್ನು ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಂಡು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಬಿವೈ ರಾಘವೇಂದ್ರ ಮೇಲಿದೆ. ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ರಾಘವೇಂದ್ರ. ಇವರ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಶನಿವಾರ ಮಠಕ್ಕೆ ಭೇಟಿ ನೀಡಿದ್ದಾರೆ, ಮಠಾಧೀಶರೊಂದಿಗೆ ಸಭೆಯನ್ನು ಕೂಡ ನಡೆಸಿರ್ತಾರೆ. ಅನುಮತಿ ಪಡೆಯದೆ ಸಭೆ ನಡೆಸಿ ಬಿಜೆಪಿ ಪರ ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಬಿವೈ ರಾಘವೇಂದ್ರ ಅವರ ಮೇಲಿರುವಂಥದ್ದು. ಧಾರ್ಮಿಕ ಸ್ಥಳವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಯಡಿಯೂರಪ್ಪ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚುನಾವಣೆಯ ಮೂಲಕ ಪಕ್ಷವೊಂದನ್ನು ಅಧಿಕಾರಕ್ಕೆ ತರುವಂಥ ಉದ್ದೇಶವಿಲ್ಲ. ರಾಷ್ಟ್ರಪರ, ರಾಷ್ಟ್ರ ವಿರೋಧಿ ಚಿಂತನೆ ಮಾಡ್ತಿರುವಂಥ ಶಕ್ತಿಗಳ ವಿರುದ್ಧ ನಡೀತಾ ಇರುವ ಧರ್ಮಯುದ್ಧ ಅಂತ ಹೇಳಿ ಬಿವೈ ರಾಘವೇಂದ್ರ ಭಾಷಣವನ್ನು ಮಾಡಿರ್ತಾರೆ. ಆ ವಿಡಿಯೋವನ್ನು ಆಧರಿಸಿ ಚುನಾವಣಾ ಸಿಬ್ಬಂದಿ ದೂರು ನೀಡಿದ್ದರ ಹಿನ್ನೆಲೆಯಲ್ಲಿ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿದೆ. ಬಹಳ ಮುಖ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆ ಅನ್ನೋದು ಉಲ್ಲಂಘನೆ ಆಗುತ್ತೆ ಅನ್ನೋದಾದರೆ ಅಭ್ಯರ್ಥಿಗಳ ಕುರಿತಂತೆ ಎಫ್ಐಆರ್ ದಾಖಲಾಗುತ್ತೆ. ಅಂತಹದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಬಿವೈ ರಾಘವೇಂದ್ರ ಈಗ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಚಿತ್ರದುರ್ಗದ ಬೋವಿ ಗುರುಪೀಠಕ್ಕೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿದ ಸಂದರ್ಭದಲ್ಲಿ ಮೊದಲಿಗೆ ಮಠಾಧೀಶರೊಂದಿಗೆ ಸಭೆಯನ್ನು ನಡೆಸ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ನಂತರದ ಸಂದರ್ಭದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಅಂದರೆ ಧಾರ್ಮಿಕ ಪರಂಪರೆ ಇರುವಂಥ ಮಠದಲ್ಲಿ ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ಭಾಷಣ ಮಾಡುವುದು ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತೆ. ಆ ನಿಟ್ಟಿನಲ್ಲಿ ಅವರ ವಿಡಿಯೋವನ್ನು ಆಧರಿಸಿ, ಅಂದರೆ ಭಾಷಣದ ವಿಡಿಯೋವನ್ನು ಆಧರಿಸಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಹಳ ಮುಖ್ಯವಾಗಿ ಅವರು ಏನು ಹೇಳಿದರು ಅನ್ನೋದು ನೋಡಬೇಕಾಗತ್ತೆ. ಯಡಿಯೂರಪ್ಪ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚುನಾವಣೆಯ ಮೂಲಕ ಪಕ್ಷವೊಂದನ್ನು ಅಧಿಕಾರಕ್ಕೆ ತರುವಂಥ ಯಾವುದೇ ಉದ್ದೇಶ ಇಲ್ಲ. ರಾಷ್ಟ್ರಪರ ಹಾಗೂ ರಾಷ್ಟ್ರ ವಿರೋಧಿ ಚಿಂತನೆ ಮಾಡ್ತಿರುವ ವಿರೋಧಿ ಶಕ್ತಿಗಳ ವಿರುದ್ಧ ಧರ್ಮಯುದ್ಧವೇ ನಡೀತಾ ಇದೆ ಅಂಥೇಳಿ ತಮ್ಮ ಭಾಷಣದಲ್ಲಿ ಧಾರ್ಮಿಕ ವಿಚಾರವನ್ನು ಇಟ್ಟುಕೊಂಡು ರಾಜಕೀಯ ಉದ್ದೇಶಕ್ಕೆ ಕೆಲವೊಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇದು ಸದ್ಯ ಎಫ್ಐಆರ್ ದಾಖಲಾಗುವುದಕ್ಕೂ ಕೂಡ ಕಾರಣವಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ನೀಡ್ತಾರೆ. ಮಾಲ್ತೇಶ್, ಬಿವೈ ರಾಘವೇಂದ್ರ ಮಠಕ್ಕೆ ಯಾವಾಗ ಭೇಟಿ ಕೊಟ್ಟಿತ್ತು, ಅವರ ಭಾಷಣದ ಪ್ರಮುಖ ಅಂಶಗಳನ್ನು ತಿಳಿಸಬಹುದಾ? ಏನಂತಂದ್ರೆ ಬಿವೈ ರಾಘವೇಂದ್ರ ಅವರು ಮಠಾಧೀಶರುಗಳನ್ನ ಭೇಟಿ ಆಗ್ಬೇಕು ಅನ್ನೋ ದೆಸೆಯಲ್ಲಿ ದರ್ಶನ ಮತ್ತು ಆಶೀರ್ವಾದಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಚಿತ್ರದುರ್ಗ ಆಗಮಿಸಿದ್ರು. ಚಿತ್ರದುರ್ಗ ಜಿಲ್ಲೆ ಪ್ರಮುಖವಾಗಿ ಮಠಗಳ ತವರವರು, ಇಲ್ಲಿ ಪ್ರಮುಖ ಮಠಗಳು ಸೇರಿದಂತೆ ಎಲ್ಲ ಸಮುದಾಯಗಳ ಮಠಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗಾಗಿ ಎಲ್ಲ ಮಠಗಳಿಗೆ ಭೇಟಿ ನೀಡೋದು ಕಷ್ಟ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಭವಿ ಸಮುದಾಯದ ಗುರುಪೀಠದಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ರು. ಸಭೆ ಅಂದ್ರೆ ಮಠಾಧೀಶರನ್ನ ಭೇಟಿ ಮಾಡಿ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ, ಅಂತ ಸಂದರ್ಭಗಳಲ್ಲಿ ಬಂದಂತ ನೂರಾರು ಜನ ಏನು ಬಿಜೆಪಿ ಕಾರ್ಯಕರ್ತರ ಉದ್ದೇಶಿಸಿ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಅವರು ಮಠದಲ್ಲಿ ಧಾರ್ಮಿಕ ಸಭೆಯನ್ನ ಮಾಡುವಂತಿಲ್ಲ ಅನ್ನೋದು ಚುನಾವಣಾ ನೀತಿ ಸಮಿತಿಯ ಉಲ್ಲಂಘನೆ. ಆದ್ರೆ ಮತ್ತೊಂದು, ಮಠದಲ್ಲಿ ಭಾಗವಹಿಸುವ ನಂತರವಾಗಿ ಈ ದೇಶದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಮಾತಾಡುವ ಅಂಶವನ್ನು ಕೂಡ ಉಲ್ಲೇಖಿಸಿ ಅವರು ಚರ್ಚೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಸಿಕ್ಕಂತ ವಿಡಿಯೋವನ್ನ ಅನ್ವಯವಾಗಿಟ್ಟುಕೊಂಡು ಮತ್ತು ಮಾಧ್ಯಮಗಳಲ್ಲಿ ಬಂದಂತಹ ವರದಿಯನ್ನು ಅನ್ವಯ ಮಾಡಿಟ್ಟುಕೊಂಡು ಚುನಾವಣಾಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಚುನಾವಣಾಧಿಕಾರಿಗಳ ದೂರಿನ ಅನ್ವಯ ಬಿವೈ ರಾಘವೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಷ್ಟೇ ಅಲ್ಲ, ಒಂದು ಚುನಾವಣಾ ಸಂದರ್ಭಗಳಲ್ಲೂ ಧಾರ್ಮಿಕ ಸಭೆಯನ್ನ ಆಚರಣೆ ಮಾಡಿರುವ ಹಿನ್ನೆಲೆಯಲ್ಲಿ ಬೋವಿ ಗುರುಪೀಠಕ್ಕೂ ಸಂಬಂಧಪಟ್ಟಂತಹ ನೋಟಿಸ್ ಗಳನ್ನು ನೀಡಲಾಗಿದೆ ಎನ್ನುವ ಮಾಹಿತಿ ಇದೆ. ಒಟ್ಟಾರೆ ಬೆಳವಣಿಗೆ ಅಂತಂದ್ರೆ ಚಿತ್ರದುರ್ಗಕ್ಕೆ ಬರುವಂತಹ ರಾಜಕಾರಣಿಗಳಿಗೆ ಇದೊಂದು ಸ್ಪಷ್ಟವಾದಂತಹ ಎಚ್ಚರಿಕೆ ಗಂಟೆ. ಅಷ್ಟೇ ಅಲ್ಲ, ರಾಜಕಾರಣಿಗಳನ್ನ ಕರೆಸಿಕೊಳ್ಳುವ ಧರ್ಮಾಧಿಕಾರಿಗಳಿಗೂ ಮತ್ತು ಸ್ವಾಮೀಜಿಗಳಿಗೂ ಕೂಡ ಚುನಾವಣಾ ನೀತಿ ಸಮಿತಿಯ ಒಂದು ಎಚ್ಚರಿಕೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೀವ ಥ್ಯಾಂಕ್ ಯು ಮಾಹಿತಿಗಾಗಿ ಮಾಲ್ತೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.